ಸಾಮಾಜಿಕ ಕಳಕಳಿಯ ಉದ್ದೇಶದಿಂದ ಕೋಲಾರ ತಾಲೂಕಿನ ಎಕ್ಸಲೆಂಟ್ ಕಾಲೇಜಿನಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಆರ್ಎಲ್ ಜಾಲಪ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಪದವಿ ವಿದ್ಯಾರ್ಥಿಗಳು ರಕ್ತದಾನ ಮಾಡಿ ಔದಾರ್ಯ ಮೆರೆದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಅಧ್ಯಕ್ಷ ರಂಗಪ್ಪ, ಪ್ರಿನ್ಸಿಪಾಲ್ ಆನಂದ್ ಹಾಗೂ ಉಪನ್ಯಾಸಕರು ರಕ್ತದಾನ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಮಾದರಿಯಾದರು. ರಕ್ತದಾನ ಶಿಬಿರದಲ್ಲಿ 50ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹವಾಗಿದ್ದು ಸಂಕಷ್ಟದಲ್ಲಿರುವ ರೋಗಿಗಳಿಗೆ ರಕ್ತವು ಉಪಯೋಗ ಆಗುವ ದೃಷ್ಟಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾಗಿ ಪ್ರಿನ್ಸಿಪಾಲ್ ಆನಂದ್ ತಿಳಿಸಿದ್ದಾರೆ. ಹರ್ಷವರ್ಧನ್, ಎನ್ಕೆಎಸ್ ಟಿವಿ 4, ಕೋಲಾರ. ಆರ್ಎಲ್ ಜಾಲಪ್ಪ ಹಾಸ್ಪಿಟಲ್ ಕೋಆರ್ಡಿನೇಷನ್ನೊಂದಿಗೆ ನಾವು ಈ ದಿನ ಡಿಗ್ರಿ ಮಕ್ಕಳಿಗೆ ಎಸ್ಪೆಷಲಿ ನಾವು ರಕ್ತದಾನ ಶಿಬಿರವನ್ನು ಉಚಿತವಾಗಿ ನಾವು ಏರ್ಪಡಿಸ್ಕೊಂಡಿದ್ದೀವಿ. ಸೊ ಅದರಲ್ಲಿ ಹಲವಾರು ವಿದ್ಯಾರ್ಥಿಗಳು ವಾಲಂಟಿಯರಿಯಾಗಿ ಅವರೇ ಮುಂದೆ ಬಂದು ಸೊ ರಕ್ತದಾನವನ್ನು ಮಾಡಿರ್ತಾರೆ. ಸೊ ಇದರಿಂದಾಗಿ ಹಲವಾರು ಜೀವಗಳಿಗೆ ಏನಂತಂದರೆ ಜೀವದಾನ ಕೊಟ್ಟಂತಹ ಸಂದರ್ಭ ಸಹ ಆಗಿರುತ್ತೆ. ಸೊ ಇದನ್ನು ಹೇಳೋದಕ್ಕೆ ನಾವು ತುಂಬ ಸಂತೋಷ ಆಗುತ್ತೆ. ಸೊ ಸುಮಾರು ನಮಗೆ ಇದುವರೆಗೂ ತಿಳಿದು ಬಂದ ಹಾಗೆ ಸುಮಾರು 50ಕ್ಕೂ ಹೆಚ್ಚಿನ ಸ್ಟೂಡೆಂಟ್ಸ್ ಆಲ್ರೆಡಿ ರಕ್ತದಾನವನ್ನು ನೀಡಿದ್ದಾರೆ. ಸೊ ಇನ್ನೂ ಸಹ ಅದು ಕಾರ್ಯಕ್ರಮ ಏನಿದೆ ಅದು ಮುಂದುವರಿತಿದೆ. ಸೊ ಅದು ಇನ್ನೂ ಸಹ ಹೆಚ್ಚಾಗುವಂಥ ಸಾಧ್ಯತೆ ಸಹ ಇದೆ. ಸೊ ಇದು ನಾವು ಒಂದು ಎಕ್ಸಲೆಂಟ್ ಕಾಲೇಜಿಂದ ಹಮ್ಮಿಕೊಂಡಿರೋದು ನಮಗೆ ತುಂಬ ಹೆಮ್ಮೆ ವಿಚಾರ. ಸೊ ಇದಕ್ಕೆ ನಮ್ಮ ಕಾಲೇಜಿನ ಅಧ್ಯಕ್ಷರಾದಂತಹ ರಂಗಪ್ಪ ಎಮ್ ವಿ ಸರ್ ಅವರು ಅವರು ಸಹ ತುಂಬ ಕಾರಣೀಭೂತರಾಗಿರ್ತಾರೆ. ಜೊತೆಗೆ ನಮ್ಮ ಎಲ್ಲ ಫ್ಯಾಕಲ್ಟೀಸ್ ಏನಿದ್ದಾರೆ ಎಲ್ಲ ಫ್ಯಾಕಲ್ಟೀಸ್ ಸಹ ಇದಕ್ಕೆ ಸಹಯೋಗದೊಂದಿಗೆ ಜೊತೆಗೆ ವಿದ್ಯಾರ್ಥಿಗಳು ಎಸ್ಪೆಷಲಿ ಯಾಕಂತಂದರೆ ಅವರು ರಕ್ತ ನೀಡುವುದಕ್ಕೆ ಮುಂದೆ ಬಂದು ಸೊ ಬೇರೆ ಜೀವಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಮುಂದೆ ಬಂದಿರ್ತಾರೆ. ಸೊ ಅವ್ರಿಗೂ ಸಹ ನಾವು ಈ ಸಮಯದಲ್ಲಿ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಹ ಈ ರೀತಿಯಾಗಿ ಅವಶ್ಯಕ ಇರುವಂಥ ಮಕ್ಕಳಿಗೆ ಅಥವಾ ಅವಶ್ಯಕತೆ ಇರುವಂಥ ಜೀವಗಳಿಗೆ ಹೆಲ್ಪ್ ಮಾಡಲಿ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತಾ ಸೊ ಈ ಎರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ.